ಇಂದು ಇಂಡಿಯಾ ಮೈತ್ರಿಕೂಟದ ಹೈ ವೋಲ್ಟೇಜ್ ಸಭೆ ನಡೆಯಲಿದೆ. ಎಸ್, ಇಂಡಿಯಾ INDIA ಮೈತ್ರಿಕೂಟದಿಂದ ಸರ್ಕಾರ ರಚನೆಗೆ ಕಸರತ್ತುಗಳು ಶುರುವಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಮಹತ್ವದ ಮಾತುಕತೆ ನಡೆಯಲಿದೆ. ಇಂಡಿಯಾ ನಾಯಕರ ಜೊತೆ ಖರ್ಗೆ ಮಹತ್ವದ ಚರ್ಚೆಯನ್ನ ನಡೆಸಲಿದ್ದಾರೆ. ಸಾಕಷ್ಟು ಕುತೂಹಲ ಕೂಡ ಮೂಡಿಸಿರುವಂತದ್ದು. ಇವತ್ತಿನ ಈ ಸಭೆ ಏನಾಗುತ್ತೆ ಅನ್ನೋದ್ರ ಕುರಿತಾಗಿ ದೇಶದ ಚುಕ್ಕಾಣಿಯನ್ನ ಹಿಡಿಯೋದಕ್ಕೆ ಇಂಡಿಯಾ ಕಸರತ್ತನ್ನ ನಡೆಸ್ತಾ ಇದೆ. ಯಾಕಂದ್ರೆ ಏಕಾಂಗಿಯಾಗಿ ಸರಳ ಬಹುಮತ ಪಡೆಯೋದ್ರಲ್ಲಿ ಎಡವಿ ಆಘಾತವನ್ನ ಅನುಭವಿಸಿದಂತಹ BJPಗೆ ಈಗ ಹೊಸ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಸವಾಲ್ ಎದುರಾಗಿದೆ. ಮಿತ್ರ ಪಕ್ಷಗಳ ಬೆಂಬಲವನ್ನ ಪಡೆದುಕೊಂಡು ಮೈತ್ರಿ ಸರ್ಕಾರವನ್ನ ರಚಿಸಿ ಮುನ್ನಡೆಸಬೇಕಾಗಿದೆ. ಸೊ ಹೀಗಾಗಿ ಈ ಲಾಭವನ್ನ INDIA ಮೈತ್ರಿಕೂಟ ಪಡೆದುಕೊಳ್ಳೋದಕ್ಕೆ ಸಾಕಷ್ಟು ಕಸರತ್ತುಗಳನ್ನ ಕೂಡ ನಡೆಸ್ತಾ ಇರುವಂತದ್ದು. ದೇಶದ ಚುಕ್ಕಾಣಿಯನ್ನ ಹಿಡಿಬೇಕು ಅಂತ ಹೇಳಿ ಈಗಾಗಲೇ ರಣತಂತ್ರಗಳೆಲ್ಲವೂ ಕೂಡ ಸ್ಟಾರ್ಟ್ ಆಗಿದೆ. ಇವತ್ತು ಸಂಜೆ ಇಂಡಿಯಾ ಮೈತ್ರಿಕೂಟ ಸಭೆಯನ್ನ ಕೂಡ ನಡೆಸಲಿದೆ. ಈ ಸಭೆಯಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಇವತ್ತಿನ ಸಭೆ. ಕಾದು ನೋಡಬೇಕು. ಒಂದು ಕಡೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದು ಅತಿ ಹೆಚ್ಚು ಕ್ಷೇತ್ರಗಳನ್ನು NDA ಗೆದ್ದಿದ್ರೂ ಕೂಡ ಒಂದು ಕಡೆ ಸರ್ಕಾರ ರಚನೆ ಆಗುತ್ತಾ, ಮತ್ತೊಮ್ಮೆ ಮೋದಿ ಪ್ರಧಾನಿ ಆಗ್ತಾರಾ ಇಲ್ವಾ ಅನ್ನೋ ಪ್ರಶ್ನೆಗಳು ಚರ್ಚೆಗೆ ಶುರುವಾಗಿರುವಂಥದ್ದು. ಯಾಕಂದರೆ ಸರಳ ಬಹುಮತವನ್ನು ಪಡೆದುಕೊಂಡಿಲ್ಲ NDA. ಈಗ ಸರ್ಕಾರವನ್ನು ರಚನೆ ಮಾಡಬೇಕು ಅಂತಂದರೆ ಮಿತ್ರ ಪಕ್ಷಗಳ ಬೆಂಬಲ ಬೇಕೇ ಬೇಕು. ಮೈತ್ರಿ ಸರ್ಕಾರವನ್ನು ರಚಿಸಿ ಮುನ್ನಡೆಸಬೇಕಾಗಿರುವಂತಹ ಅನಿವಾರ್ಯತೆ ಇರುವಂಥದ್ದು. ಈಗಾಗಲೇ ಬಿಹಾರದ ನಿತೀಶ್ ಕುಮಾರ್ ಮತ್ತು ಆಂಧ್ರದ ಚಂದ್ರಬಾಬು ನಾಯ್ಡು ಮೈತ್ರಿಕೂಟವನ್ನು ಬಿಟ್ಟು ಹೊರ ನಡೆದ ಉದಾಹರಣೆ ಕೂಡ ಇದೆ. ಸೊ ಇವರನ್ನೇ ನಂಬಿಕೊಂಡು ಈಗ ಸರ್ಕಾರ ರಚಿಸುವ ಅನಿವಾರ್ಯತೆ BJPಗೂ ಕೂಡ ಇರುವಂಥದ್ದು. ಇತ್ತ ಅದಕ್ಕೂ ಮುನ್ನ ರಾಹುಲ್ ಪಡೆ, ಸೋನಿಯಾ ಗಾಂಧಿ ಪಡೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರನ್ನ ಭೇಟಿ ಆಗ್ತಾರಾ, ಈ ಕಡೆ ಸೆಳೆಯೋದ್ರಲ್ಲಿ ಸಕ್ಸಸ್ ಆಗ್ತಾರಾ, ಒಂದು ವೇಳೆ ಇಂಡಿಯಾ ಮೈತ್ರಿಕೂಟದ ಸರ್ಕಾರ ರಚನೆ ಆಗುತ್ತಾ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಈ ಕುರಿತಾಗಿ ಇವತ್ತು ಚರ್ಚೆಯನ್ನ ನಡೆಸೋದಕ್ಕೆ ಎಲ್ಲಾ ನಾಯಕರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಅಂದ್ರೆ ಅಖಿಲೇಶ್ ಯಾದವ್, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮಮತಾ ಬ್ಯಾನರ್ಜಿ, ಶರದ್ ಪವಾರ್, ಸ್ಟಾಲಿನ್ ಇವರೆಲ್ಲರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಇವತ್ತು ಸೇರ್ತಾ ಇದ್ದಾರೆ. ಮಹತ್ವದ ಮಾತುಕತೆಗಳನ್ನು ಕೂಡ ನಡೆಸಲಿದ್ದಾರೆ. ಮುಂದಿನ ಸ್ಟೆಪ್ ಏನು ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.